अन्तश्चरतिरोचनास्य प्राणादपाप्रयन्स्वः व्यख्यन्महिषो दिवं त्रिंशद्धामविराजति वाक्पतङ्गाय धीयते प्रतिवस्तो रहद्युभिः। श्रीगुरुभ्यो नमः। हरिः ओम्। आत्मीय प्रिय प्रेक्षक मित्ररे, ನಿಮ್ಮೆಲ್ಲರ ಜೀವನ ಸದಾ ಸಂತುಷ್ಟದಾಯಕವಾಗಿ ಉತ್ತಮ ಸ್ಥಾನದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಮಕರ ರಾಶಿ ಮೇ ತಿಂಗಳು ಹೇಗಿರುತ್ತೆ? ಸಾಧಾರಣವಾಗಿ ನಾವು ರಾಶಿಗಳ ಒಂದು ಭವಿಷ್ಯವನ್ನು ನೋಡಬೇಕಾದ್ರೆ ಗ್ರಹಸ್ಥಿತಿಗಳ ಬದಲಾವಣೆಗಳಿಂದ ನಾವು ನೋಡಬೇಕಾಗುತ್ತೆ. ಮಕರ ರಾಶಿಯವರಿಗೆ ಒಂದು ಸಂತೋಷವಾದ ವಿಚಾರ ಏನಪ್ಪ ಅಂತಂದರೆ, ಜನ್ಮ ಶನಿ ಅನ್ನುವಂಥದ್ದು ನಿಮಗೆ ತಾತ್ಕಾಲಿಕವಾಗಿ ನಿವೃತ್ತಿ ಆಗಿದೆ. ತಾತ್ಕಾಲಿಕ ಬಗ್ಗೆ ನಾವು ಈಗ ಮಾತಾಡೋದು ಬೇಡ ಬಿಡಿ. ಒಟ್ಟು ಮೇ ತಿಂಗಳಲ್ಲಿ ಜನ್ಮ ಶನಿ ದೋಷ ಇಲ್ಲ, ಆದರೆ ಸಾಡೆ ಸಾತಿ ಇರುತ್ತೆ, ಜನ್ಮ ಶನಿ ಇರೋದಿಲ್ಲ. ಆದರೆ ಆ ಜನ್ಮ ಶನಿಯಿಂದ ಬರುವಂಥ ಸಮಸ್ಯೆ ಏನು, ಅದು ನಿವೃತ್ತಿ ಆದಮೇಲೆ ಬರುವಂಥ ಫಲಗಳೇನು ಅನ್ನುವಂಥದ್ದು ನೋಡೋಣ. ಅದಕ್ಕೂ ಮುಂಚೆ ಗ್ರಹಗಳ ಸ್ಥಾನ ಬದಲಾವಣೆ ಬಗ್ಗೆ ನೋಡೋಣ. ವೈಶಾಖ ಮಾಸ ಮೇ ತಿಂಗಳು ಪೂರ್ತಿ ಇರುತ್ತೆ, ಅತ್ಯಂತ ಶುಭ ಮಾಸ, ಉತ್ತರಾಯಣದ ಮಾಸ. ಹಾಗಾಗಿ ಈ ವೈಶಾಖ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂಥದ್ದು, ಶುಭ ಸಮಾಚಾರಗಳು ನಿಮಗೆ ಅಭಿವೃದ್ಧಿ ಆಗುವಂಥದ್ದು, ಯಾರಾದರೂ ಸತ್ಯನಾರಾಯಣ ವ್ರತ ಮಾಡಬೇಕು ಅಂದ್ಕೊಂಡಿದ್ರೆ ಮಾಡಿ, ಭಾಳ ಒಳ್ಳೆಯದು. ಈ ಮಾಸದಲ್ಲಿ ಶುಭ ಕಾರ್ಯಗಳಿಗೂ ಭಾಳ ಒಳ್ಳೆಯದು. ಏಪ್ರಿಲ್ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳು, ಕೆಲವೊಂದು ಗ್ರಹಗಳು ಬದಲಾವಣೆ ಆಗಿದೆಯೋ ಮೇ ತಿಂಗಳಲ್ಲಿ ಆಗೋದಿಲ್ಲ. ಉದಾಹರಣೆಗೆ ಬುಧನನ್ನು ತಗೊಳ್ಳೋಣ. 24ನೇ ತಾರೀಕು ಏಪ್ರಿಲ್ ತಿಂಗಳು ಬುಧ ವೃಷಭ ರಾಶಿಗೆ ಪ್ರವೇಶವಾಗ್ತಾರೆ, ಅವರು ಮೇ ತಿಂಗಳಲ್ಲಿ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡೋದಿಲ್ಲ. ಹಾಗೆ ಏಪ್ರಿಲ್ 27 ಶುಕ್ರ ವಿಶೇಷವಾಗಿ ಮೀನರಾಶಿಗೆ ಪ್ರವೇಶವಾಗ್ತಾರೆ, ಮೇ ತಿಂಗಳಲ್ಲಿ 23ನೇ ತಾರೀಕು ಮೇಷರಾಶಿಗೆ ಪ್ರವೇಶವಾಗ್ತಾರೆ. ಒಟ್ಟು ಒಂದು ತಿಂಗಳು, ಹತ್ರ ಒಂದು 27 ದಿನಗಳು ಶುಕ್ರ ಉಚ್ಚ ಸ್ಥಾನದಲ್ಲಿ ಇರ್ತಾರೆ. ಇನ್ನು 28ನೇ ತಾರೀಕು ಏಪ್ರಿಲ್ ತಿಂಗಳು ಶನಿ ಬದಲಾವಣೆ ಆಗ್ತಾ ಇದ್ದಾರೆ, ಕುಂಭರಾಶಿಗೆ ಹೋಗ್ತಾ ಇದ್ದಾರೆ. ಇದೊಂದು ವಿಶೇಷವಾದಂಥ ಸಂಗತಿ. 14ನೇ ತಾರೀಕು ಮೇ ತಿಂಗಳು ರವಿ ವೃಷಭ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ, 17ನೇ ತಾರೀಕು ಕುಜ ಮೀನರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಇದು ಸ್ಥಾನಗಳ ಬದಲಾವಣೆ ಬಗ್ಗೆ ಮಾಹಿತಿ. ಸರಿ, ಹಾಗಾದರೆ ಮಕರ ರಾಶಿಯವರಿಗೆ ರಾಶ್ಯಾಧಿಪತ್ಯ ಮತ್ತು ದ್ವಿತೀಯಾಧಿಪತಿಯಾದಂಥ ಶನಿ ಪರಮಾತ್ಮ ತಮ್ಮ ಸ್ಥಾನ ಬದಲಾವಣೆಯಿಂದ, ಜನ್ಮ ಶನಿ ದೋಷ ನಿವೃತ್ತಿಯಿಂದ ಅತ್ಯಂತ ಶುಭ ದಿನಗಳನ್ನು ಕಾಣುವಂತಹ ಸಂದರ್ಭ ಇದು ಮಕರ ರಾಶಿಯವರಿಗೆ. ಮಕರ ರಾಶಿಯವರಿಗೆ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ನೋಡಿ, ಹಣದ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಧನಸ್ಥಾನ, ಕುಟುಂಬ ಸ್ಥಾನ, ಕುಟುಂಬದಲ್ಲಿ ವೃದ್ಧಿ ಚೆನ್ನಾಗಿರುತ್ತೆ, ಅನ್ಯೋನ್ಯತೆ ಭಾವೈಕ್ಯತೆಗಳು ನಿಮಗೆ ಸಿಗುತ್ತೆ. ಕುಟುಂಬಸ್ಥಾನ, ವಾಕ್ಸ್ಥಾನ, ನಿಮ್ಮ ಮಾತಿಗೆ ವ್ಯಾಲ್ಯೂಸ್ ಶುರುವಾಗುತ್ತೆ. ಮತ್ತು ವಿದ್ಯಾಸ್ಥಾನ, ವಿದ್ಯಾ ಅಭಿವೃದ್ಧಿ ಅನ್ನುವಂಥದ್ದು ಮೇ ತಿಂಗಳಲ್ಲಿ ಬಹಳ ಚೆನ್ನಾಗಿರುತ್ತೆ, ಯಾವುದೇ ಥರದ ಸಮಸ್ಯೆಗಳು ಬರೋದಿಲ್ಲ. ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಒಂದು ಸಂದರ್ಭ ಅಂತ ಹೇಳ್ಬೋದು. ಈ 4 ವಿಚಾರಗಳು ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ, ಕಾರಣ ಶನಿ ತಮ್ಮ ಸ್ಥಾನ ಬದಲಾವಣೆ ಮಾಡಿದ್ದರಿಂದ. ಇನ್ನು ರಾಶಿಯಿಂದ 3 ಮತ್ತು ವ್ಯಯಾಧಿಪತಿಯಾದಂಥ ಗುರು 3ನೇ ಮನೆಯಲ್ಲಿ ಧೈರ್ಯ ಸ್ಥಾನದಲ್ಲಿದ್ದಾರೆ. ಗುರುವಿಂದ ಯಾವ ದೋಷವೂ ಇಲ್ಲ, ಹಾಗಾಗಿ ಧೈರ್ಯ, ಸ್ಥೈರ್ಯ, ಶೌರ್ಯ, ವಿಜಯ ಪ್ರಾಪ್ತಿ ಅದರಲ್ಲಿ ಎರಡು ಮಾತಿಲ್ಲ. ಇನ್ನು ಲಾಭಾಧಿಪತಿ ಮತ್ತು ಚತುರ್ಥ ಸುಖಾಧಿಪತಿ, ನಿಮಗೆ ಸುಖವನ್ನು ಕೊಡುವಂಥವನು, ಲಾಭವನ್ನು ಕೊಡುವಂತಹ ಕುಜ 17ನೇ ತಾರೀಕುವರೆಗೂ ಧನಸ್ಥಾನದಲ್ಲಿ, ದುಡ್ಡಿನ ಸ್ಥಾನದಲ್ಲಿರ್ತಾರೆ. 17ನೇ ತಾರೀಕು ಮೇ ತಿಂಗಳ ನಂತರ ಅವರು ಧೈರ್ಯ ಸ್ಥಾನಕ್ಕೆ ಬರ್ತಾರೆ. ಲಾಭವೂ ವೃದ್ಧಿ, ಸುಖವೂ ವೃದ್ಧಿ, ಇದರಲ್ಲೂ ಕೂಡ ನಿಮಗೆ ಪಾಸಿಟಿವ್ಸ್ ಇದೆ. ಇನ್ನು ರಾಶಿಯಿಂದ 4ನೇ ಮನೆ ಅಧಿಪತಿ ಆಗಿರತಕ್ಕಂಥ ಕುಜ ನಿಮಗೆ ಬಲಿಷ್ಠವಾಗಿರೋದ್ರಿಂದ ಒಳ್ಳೆಯ ಫಲ. 5ನೇ ಮನೆ ಅಧಿಪತಿ ಮತ್ತು ದಶಮಾಧಿಪತಿ, 10ನೇ ಮನೆ ಅಧಿಪತಿ, ಹೌಸ್ ಆಫ್ ಜಾಬ್ ಅಂತ ಕರಿತೀವಿ, ಹೌಸ್ ಆಫ್ ಜಾಬ್ಗೂ ಮತ್ತು ಪೂರ್ವ ಪುಣ್ಯ ಸ್ಥಾನಕ್ಕೂ ಅಧಿಪತಿಯಾದಂಥ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಕೆಲಸ ನಿಮಿತ್ತ ಸಮಸ್ಯೆಗಳಾಗಲ್ಲ, ವ್ಯಾಪಾರದಲ್ಲಿ ತೊಂದರೆ ಆಗಲ್ಲ. ಬಲಿಷ್ಠವಾದ ಫಲಗಳು ಎಷ್ಟರವರೆಗೂ ಅಂದರೆ 23ನೇ ತಾರೀಕು ಮೇ ತಿಂಗಳಲ್ಲಿಗೂ ಭಾಳ ಬಲಿಷ್ಠವಾದ ಫಲಗಳು. 23 ಮೇ ನಂತರ ಒಂದು 7 ದಿನಗಳು ಅಂದರೆ ಮೇ ತಿಂಗಳಲ್ಲಿ 7 ದಿನ ಬಾಕಿ ಇರುತ್ತೆ, ಆ 7 ದಿನಗಳು ಅಷ್ಟೊಂದು ಒಳ್ಳೆ ಫಲ ಇರೋದಿಲ್ಲ. ಕಾರಣ 5ನೇ ಮನೆಗೆ 4ನೇ ಮನೆಗೆ ಬರ್ತಾರೆ 5ನೇ ಮನೆ ಅಧಿಪತಿ, ಹಾಗಾಗಿ ಅದು ಶತ್ರುಸ್ಥಾನ ಆಗುತ್ತೆ. ಅಷ್ಟೊಂದೇನು ಬಲವಾದ ಫಲಗಳನ್ನು
ಕೊಡೋದಿಲ್ಲ 23ನೇ ತಾರೀಕುವರೆಗೂ ಉದ್ಯೋಗದಲ್ಲಿ ಆಗಬಹುದು ಪೂರ್ವ ಪುಣ್ಯದಲ್ಲಿ ಆಗಬಹುದು ಆಸ್ತಿ ಸಂಪಾದನೆ ಮಾಡೋದಲ್ಲಿ ಆಗಬಹುದು ಅಥವಾ ಪ್ರಯಾಣದಲ್ಲಿ ಆಗಬಹುದು ಎಲ್ಲದರಲ್ಲೂ ಒಳ್ಳೆ ಫಲ ಇನ್ನು ರಾಶಿಯಿಂದ 6 ಮತ್ತು 9ನೇ ಮನೆ ಅಧಿಪತಿ ಭಾಗ್ಯ ಸ್ಥಾನ ಮತ್ತು ಋಣರೋಗ ಶತ್ರು ಸ್ಥಾನಕ ಅಧಿಪತಿಯಾದಂತ ಬುಧ ನಿಮ್ಮ ಪ್ರಸ್ತುತ 5ನೇ ಮನೆಯಲ್ಲಿ ತನ್ನ ಮಿತ್ರನ ಮನೆಯಲ್ಲಿ ತುಂಬಾ ಸುಸ್ಥಾನದಲ್ಲಿ ಬಲಿಷ್ಠವಾಗಿದ್ದಾರೆ ಮೇ ತಿಂಗಳ ಪೂರ್ತಿ ಅಲ್ಲೇ ಇರ್ತಾರೆ ಹಾಗಾಗಿ ಭಾಗ್ಯೋದಯ ಕಾಲ ಆಮೇಲೆ ಸಾಲವನ್ನ ಕಡಿಮೆ ಮಾಡುವಂತ ಕಾಲ ರೋಗವನ್ನ ನಿವಾರಣೆ ಮಾಡಿಕೊಳ್ಳುವಂತ ಸಮಯ ಶತ್ರುಗಳಿಂದ ನೀವು ದೂರ ಆಗ್ತೀರಾ ಅಂದ್ರೆ ಶತ್ರುಗಳು ನಿಮ್ಮಿಂದ ದೂರ ಆಗ್ತಾರೆ ಶತ್ರು ಪಲಾಯನವಾಗಿ ಮಿತ್ರತ್ವ ಪ್ರಾಪ್ತಿ ಆಗುತ್ತೆ ಆದರೆ ಅಷ್ಟಮ ಸ್ಥಾನಾಧಿಪತಿ ಸೂರ್ಯ 5ನೇ ಮನೆಯಲ್ಲಿ ಇರ್ತಾರೆ 14ನೇ ತಾರೀಕುವರೆಗೂ ಆಮೇಲೆ ಚೆನ್ನಾಗಿಲ್ಲ ಏನು ಹೇಳುತ್ತೆ ಸೂರ್ಯನ ಫಲ ಅನ್ನುವಂತದ್ದು ನೋಡೋಣ ಬಹಳ ಅದ್ಭುತವಾಗಿ ಗ್ರಹ ಸ್ಥಿತಿಗಳಲ್ಲಿ ಹೇಳಿದೆ ಸೂರ್ಯನನ್ನು ನಾವು ಪ್ರಸಿದ್ಧವಾದಂತ ಗ್ರಹ ಎಂದು ಕರೆಯಲಾಗುತ್ತದೆ ಸೂರ್ಯ ಅಂದ್ರೆ ಅಷ್ಟಮಾಧಿಪತಿ ಪಂಚಮದಲ್ಲಿದ್ದರೆ ಶತ್ರುವಿನ ಮನೆಯಲ್ಲಿದ್ದರೆ ಸ್ವಲ್ಪ ಭೋಗ ಕಡಿಮೆ ಆಗುತ್ತೆ ಮುಖದಲ್ಲಿ ಕಾಂತಿ ಕಳೆ ಕಡಿಮೆ ಆಗುತ್ತೆ ಅನವಶ್ಯಕವಾದಂತ ಮಾತುಗಳನ್ನು ನೀವು ಕಿವಿಗೆ ಕೇಳಿಸ್ಕೊಳ್ತೀರಾ ಸ್ವಲ್ಪ ಅವಮಾನ ಪ್ರಾಪ್ತಿ ಆಗುವಂತ ಸಾಧ್ಯತೆ ರೋಗ ಲಕ್ಷಣಗಳು ಕಾಣುತ್ತೆ ಆದರೆ ರೋಗ ಕಾಣೋದಿಲ್ಲ ರೋಗ ಲಕ್ಷಣದಿಂದ ಸ್ವಲ್ಪ ಭಯ ಬರುತ್ತೆ ಸ್ವಲ್ಪ ಕೆಟ್ಟ ಜನರ ಸಹವಾಸ ದುಷ್ಟ ಚಟಗಳನ್ನು ಅಭ್ಯಾಸ ಮಾಡಿಕೊಳ್ಳುವಂಥದ್ದು ವಿನಾ ದುಡ್ಡನ್ನು ಖರ್ಚು ಮಾಡುವಂಥದ್ದು ಇದೆಲ್ಲವೂ ಕೂಡ ನಿಮಗೆ ಅನಾನುಕೂಲಗಳು ಅಂತ ಹೇಳ್ಬೋದು ಸೂರ್ಯನಿಂದ ಅದಕ್ಕೆ ಪರಿಹಾರವನ್ನು ನಾನು ತಿಳಿಸ್ತೇನೆ ಅದರ ಬಗ್ಗೆ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ಅಷ್ಟಮಾಧಿಪತಿ ಪಂಚಮದಲ್ಲಿದ್ದಾಗ ಶತ್ರು ಮನೆಯಲ್ಲಿದ್ದಾಗ ಬರುವಂಥ ಕೆಟ್ಟ ಫಲ ಅಂತ ಹೇಳ್ಬೋದು ನಾವು ಆದರೆ ನೋಡಿ ಈ ಭಾಗ್ಯಾಧಿಪತಿ ರೋಗಸ್ಥಾನದ ಅಧಿಪತಿ ಆ 5ನೇ ಮನೆಯಲ್ಲಿದ್ದಾಗ ಅದೊಂದು ಫಲ ಹೇಳುತ್ತೆ ಏನು ಹೇಳುತ್ತೆ ಅಂತಂದರೆ ಅದು ಬಹಳ ವಿಶೇಷವಾಗಿ ಹೇಳ್ತಾರೆ ನೋಡಿ ಜಾತಕದಲ್ಲಿ ಕೆಲವೊಂದು ರಾಜಯೋಗಗಳನ್ನು ಪಡೆಯುವಂಥದ್ದು ಸ್ತ್ರೀಯಿಂದ ಒಳ್ಳೆಯ ಸುಖ ಒಳ್ಳೆಯ ಐಶ್ವರ್ಯ ಪಡೆಯುವಂಥ ಸಾಧ್ಯತೆ ಧೈರ್ಯ ದಕ್ಷತೆ ಹೆಚ್ಚಾಗುತ್ತೆ ಒಂದು ವೇಳೆ ನಿಮ್ಮ ಜನ್ಮ ಜಾತಕದಲ್ಲಿ ಬುಧ ನೀಚನಾಗಿದ್ದರೆ ನಿಮಗೆ ಅಷ್ಟ ಕಷ್ಟಗಳು ಬರುತ್ತೆ ಬುಧ ಸ್ವಸ್ಥಾನದಲ್ಲೋ ಮಿತ್ರಸ್ಥಾನದಲ್ಲೋ ಅಥವಾ ಉಚ್ಚಸ್ಥಾನದಲ್ಲಿದ್ದರೆ ಅದೇ ರಾಜಯೋಗವಾಗಿ ಕೂಡ ಪ್ರಾಪ್ತಿಯಾಗುತ್ತೆ ಯಾವುದಕ್ಕೂ ಒಂದ್ಸಲ ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ ಬುಧ ಏನಾದರೂ ನೀಚನಾಗಿದ್ದಾನ ಅಂತ ನೋಡ್ಕೊಳ್ಳಿ ಬುಧ ನೀಚನೋ ಶತ್ರು ಮನೆಯಲ್ಲಾಗಿದ್ದರೆ ಸ್ವಲ್ಪ ಅಷ್ಟ ಕಷ್ಟಗಳನ್ನು ಹೇಳುತ್ತೆ ಇಲ್ಲಾಂದರೆ ಭಾಳ ಉತ್ತಮವಾದ ಫಲವನ್ನು ಹೇಳುತ್ತೆ ದೇವರ ದರ್ಶನವನ್ನು ಹೆಚ್ಚು ಮಾಡ್ತೀರಾ ಮಾಡೋದೇನು ಹೋಗಿ ಬನ್ನಿ ದೇವರ ದರ್ಶನ ಮಾಡೋದ್ರಿಂದ ಭಾಳ ಒಳ್ಳೆಯ ಫಲ ಸಿಗುತ್ತೆ ಇವೆಲ್ಲವೂ ನಿಮಗೆ ಪ್ರಾಪ್ತಿಯಾಗುವಂಥ ಸುಸಂದರ್ಭ ಆದರೆ ಶನಿಯ ವಿಚಾರವನ್ನು ನೋಡೋದಾದರೆ ಶನಿ ಬಂದು ಈಗ 2ನೇ ಮನೆಗೆ ಬಂದಿದ್ದಾರೆ ದ್ವಿತೀಯ ಸ್ಥಾನೇ ಶನಿ ಫಲಂ ಬೃಹತ್ ಜಾತಕ ಏನು ಹೇಳುತ್ತೆ ನೋಡೋಣ 2ನೇ ಸ್ಥಾನದಲ್ಲಿ ಶನಿ ಇದ್ದರೆ ಏನು ಫಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇದರಲ್ಲಿ ಕೊಡುತ್ತೆ ಧನಭಾವಸ್ಥ ಶನಿ ಫಲಂ ಅನ್ಯಾಲಯಸ್ಥೋ ವ್ಯಸನಾಭಿಭೂತೆ ಜನೋ ಜಿನಸ್ಥಾ ಜನುಜಶ್ಚ ಪಶ್ಚಾತ್ ದೇಶಾಂತರೆ ವಾಹನ ರಾಜಮಾನೋ ಧನಾಭಿಧಾನೆ ಭುವನೇರ್ಕ ಸೂನೋ ಅಂತ ಹೇಳಿ ಒಂದು ಶ್ಲೋಕ ಶನಿಯು 3ನೇ ಮನೆಯಲ್ಲಿದ್ದಾಗ ಏನು ಹೇಳುತ್ತೆ ತನ್ನ ಮನೆಯನ್ನು ಸಿಂಗಾರ ಮಾಡಿ ಮನೆಯನ್ನು ಆಲ್ಟ್ರೇಷನ್ ಅಂತ ಹೇಳ್ತಾರಲ್ಲ ಆ ಥರ ಮಾಡುವಂತಹದ್ದು ಅನೇಕ ಹೊಸ ಹೊಸ ದಾರಿಗಳನ್ನು ಹುಡುಕುವಂತಹ ಸಾಧ್ಯತೆ ಮಿತ್ರರು ನಿಮಗೆ ಭಾಳ ಹತ್ತಿರರಾಗ್ತಾರೆ ದೇಶಾಂತರದಲ್ಲಿ ಅಂದರೆ ದೇಶಾಂತರದಲ್ಲಿ ವಾಸಿಸೋರು ಅಂದರೆ ವಿದೇಶಿ ಪ್ರಯಾಣ ಹೋಗುವಂಥದ್ದು ದುಡ್ಡು ಸಂಪಾದನೆ ಮಾಡೋಕ್ಕೆ ವಿದೇಶಿ ಅಂತಲೇ ಸ್ವದೇಶದಲ್ಲೇ ಬೇರೆ ರಾಜ್ಯಗಳಿಗೆ ಹೋಗುವಂಥದ್ದು ಒಟ್ಟು ನಿಮ್ಮ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಸಂಪಾದನೆ ಮಾಡುವಂಥ ಯೋಗ ಯಾರಿಗೆ ನೆಸೆಸಿಟಿ ಇದೆಯೋ ಎಲ್ಲರೂ ಅಂತಲ್ಲ ಆಮೇಲೆ ಕುಟುಂಬ ಸ್ಥಾನದಲ್ಲಿ ಶನಿ ಜಾತಕರಿಗೆ ಭಾಳ ಸುಖವನ್ನು ಕೊಡ್ತಾರೆ ಸುಖಕ್ಕೋಸ್ಕರ ಕುಟುಂಬವನ್ನು ಸೇರ್ತೀರಾ ಆಮೇಲೆ ಭೋಗ ಪದಾರ್ಥ ಸರ್ವವೂ ಕೂಡ ನೀವು ಭೋಗಿಸ್ತೀರಾ ಲೋಹ ಪದಾರ್ಥ ಲಾಭ ಇರುತ್ತೆ ಮಿತ್ರರೊಡನೆ ಭಾಳ ಅನುಕೂಲ ಪ್ರಾಪ್ತಿಯಾಗುತ್ತೆ ಧನವೃದ್ಧಿ ಅನೇಕವಾದಂಥ ಅನುಕೂಲ ಒಳ್ಳೆ ಗಟ್ಟಿಯಾದ ಶರೀರ
ಇವೆಲ್ಲವೂ ಪ್ರಾಪ್ತಿ ಆಗುತ್ತೆ ಮಕರ ರಾಶಿಯವರಿಗೆ. ದ್ವಿತೀಯ ಸ್ಥಾನದಲ್ಲಿ ಎರಡನೇ ಮನೆ ಯಾರ್ದು ಅನ್ಕೊಂಡ್ರಿ, ಅದು ಶನಿ ಮನೆನೇ. ಹಾಗಾಗಿ ಏನು ಕೆಟ್ಟ ಫಲ ಇಲ್ಲ. ಸರಿ, ಜನರಲೈಸ್ ಆಗಿ ನೋಡೋಣ ಏನೇನಿದೆ ಅಂತ. ಶ್ರೇಷ್ಠ ಫಲದಾಯಕವಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದ ಲಾಭ, ಅನಿರೀಕ್ಷಿತ ಪ್ರಯಾಣ ಸಾಧ್ಯತೆ, ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ, ಅದೃಷ್ಟದ ತಿಂಗಳು ಅಂತ ಹೇಳ್ಬೋದು. ಸಂಗೀತ, ಕಲೆ, ಸಾಂಸ್ಕೃತಿಕ ಹಾಗೂ ಸಾಂಪ್ರದಾಯಿಕಗಳು ಹೆಚ್ಚಿನ ಮಹತ್ವ, ತೈಲ ಹಾಗೂ ನೀರಿನ ವ್ಯಾಪಾರಿಗಳಿಗೆ ಶುಭ ಫಲ, ಹೊಸ ಯೋಜನೆಗಳಿಂದ ಲಾಭದಾಯಕ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯ, ಸಹೋದರ ಸಹೋದರಿಯರಿಂದ ಸಹಾಯ, ಮನೆ ಕಟ್ಟುವ ಕೆಲಸ ಅಥವಾ ಮನೆ ತಗೊಳ್ಳುವಂಥ ಕೆಲಸ ಅಥವಾ ಇತ್ಯಾದಿಗಳು ಭೂಮಿ ಸಂಬಂಧಪಟ್ಟಂಥ ಕೆಲಸದಲ್ಲಿ ಜಯಪ್ರಾಪ್ತಿ, ಹಿರಿಯರ ಆಶೀರ್ವಾದ, ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಪಡೀತೀರಾ, ಉತ್ತಮ ಸ್ಥಾನವನ್ನು, ಮಾನವನ್ನು, ಗೌರವವನ್ನು ಪಡೆಯುವಂಥ ಎಲ್ಲ ಯೋಗಗಳು ಇದೆ. ಆದರೆ ಎಂಟನೇ ಮನೆ ಅಧಿಪತಿಯಾದಂಥ ಸೂರ್ಯ 14ನೇ ತಾರೀಕು ಆದಮೇಲೆ ಚೆನ್ನಾಗಿಲ್ಲ ಅಲ್ವಾ? ಅದಕ್ಕೆ ಏನು ಹೇಳುತ್ತೆ ಅಂತಂದರೆ, ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ, ಆಹಾರದಲ್ಲಿ ಜಾಗ್ರತೆಯಿಂದ ಇರಬೇಕು, ಜೀರ್ಣಕ್ರಿಯೆ ತೊಂದರೆಗಳಾಗುವಂಥ ಸಾಧ್ಯತೆ, ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರುಕುಳ ಸಾಧ್ಯತೆ, ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ಅನುಕೂಲ ಪ್ರಾಪ್ತಿ, ಏನೇ ಆದರೂ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಅಡಚಣೆಗಳು ಬರುವಂಥ ಸಾಧ್ಯತೆಗಳು ಇದೆ ಸಣ್ಣ ಪುಟ್ಟ ಪ್ರಮಾಣದಲ್ಲಿ. ಗುರು ದತ್ತಾತ್ರೇಯರನ್ನು ಆರಾಧನೆ ಮಾಡೋದು, ಅತ್ರಿಪುತ್ರಾಯ ವಿದ್ಮಹೆ ಅನಸೂಯ ತನಯಾಯ ಧೀಮಹಿ ತನ್ನೋ ದತ್ತಃ ಪ್ರಚೋದಯಾತ್ ಅಥವಾ ತನ್ನೋ ದತ್ತಾತ್ರೇಯ ಪ್ರಚೋದಯಾತ್ ಅನ್ನುವಂಥ ಗಾಯತ್ರಿಯನ್ನು, ದತ್ತ ಗಾಯತ್ರಿಯನ್ನು ನಿತ್ಯ ಜಪ ಮಾಡೋದರಿಂದ ಈ ದೋಷವನ್ನು ನಿವೃತ್ತಿ ಮಾಡಿಕೊಳ್ಬೋದು. ಮಕರ ರಾಶಿಯವರಿಗೆ ಸಂತೋಷ, ಸಾಡೆ ಸಾತಿ ಇಲ್ಲ ಅಂದರೆ ಸಾಡೆ ಸಾತಿಯಲ್ಲಿ ಜನ್ಮಶನಿ ಇಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ, ಖಂಡಿತ ಉತ್ತಮವಾದ ಫಲವನ್ನು ನೀವು ಅನುಭವಿಸೋದ್ರಲ್ಲಿ ಸಂದೇಹವೇ ಇಲ್ಲ ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಮತ್ತೊಮ್ಮೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.